ಮೋದಿಯವರ ಬರ್ತಾರೆ ಅಂದ್ರೆ ಹೆದರಿಕೆ ಹಾಕಿ ಇವರಿಗೆ ಅಂದ್ರೆ ಇವರಿಗೆ ಗೊತ್ತಿದೆ ಮೋದಿಯವರ ಒಂದು ಭೇಟಿಯಿಂದ ಕನಿಷ್ಠ 2% ಇಂದ 5% ವೋಟ್ ಜಾಸ್ತಿ ಆಗುತ್ತೆ ಬಿಜೆಪಿಗೆ ಅಂತ ಅದರ ಬೈಕ್ ಅವರು ಹಾಗೆ ಮಾತಾಡ್ತಿದ್ದಾರೆ ಅವರಿಗೆ ಹೆದರಿಕೆ ಭಯ ಈಗ ರಾಮಲಿಂಗಾರೆಡ್ಡಿ ಅವರ ಹೇಳಿಕೆ ನಾನು ಗಮನಿಸಿದೆ ನಲ್ಲಿ ನೀರು ಬಿಡಕ್ಕೂ ಬಿಡ್ತಾರೆ ಅಂತ 35 ಲಕ್ಷ ಮನೆಗಳಿಗೆ ಜಲ್ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ನಲ್ಲಿ ಸಂಪರ್ಕ ಕಲ್ಪಿಸಿ ನೀರು ಕೊಟ್ಟಿದ್ದಾರೆ ತಪ್ಪ ಕಾಂಗ್ರೆಸ್ನವರ ದೃಷ್ಟಿಯಲ್ಲಿ ತಪ್ಪು ಬಡವರ ಮನೆಗೆ ಟ್ಯಾಪಲ್ಲಿ ನೀರು ಬಂದರೆ ಇವರಿಗೆ ಹೊಟ್ಟೆ ಉರಿ ಆದರೆ ಇವರು ಏನನ್ನು ಬಯಸ್ತಾರೆ ಮತ್ತೆ ಅವರಿಗೊಂದು ಮಾತು ಹೇಳಕ್ಕೆ ಬಯಸ್ತೇನೆ ಮೋದಿಯವರು ಬರೀ ಕರ್ನಾಟಕಕ್ಕೆ ಬಂದಿಲ್ಲ ತಮಿಳ್ನಾಡಿನಲ್ಲಿ ನಮ್ಗೆ ಒಂದು MP ಸೀಟು ಇಲ್ಲ ಅಲ್ಲಿಗೂ ಬಂದಿದ್ದಾರೆ ಮಹಾರಾಷ್ಟ್ರದಲ್ಲಿ ಒಂದು ತಿಂಗಳಲ್ಲಿ ಅಲ್ಲೇನು ನಾಳೆ ಬೆಳಗ್ಗೆ ಚುನಾವಣೆ ಇಲ್ಲ ಮಹಾರಾಷ್ಟ್ರದಲ್ಲಿ ಒಂದು ತಿಂಗಳಲ್ಲಿ ಮೂರನೇ ವಿಸಿಟ್ ಹಾಕಿದ್ದಾರೆ ಮಹಾರಾಷ್ಟ್ರದಲ್ಲಿ ಇವ್ರ ಥರ ಹಾಲಿಡೇರ್ ಪೊಲಿಟಿಕ್ಸ್ ಮಾಡುವ ಫ್ರೀಡಮ್ ಆಪಲ್ ಕಲ್ತು ಅಣಬೆ ಬೆಳೆದಿದ್ದೀರಾ ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ನಾಯಕ ಮೋದಿ ಅಲ್ಲ ಮೋದಿಜಿಯವರು 24/7 ದೇಶದ ದೃಷ್ಟಿಯಿಂದ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ ಕೆಲವರು ಇದ್ದಾರೆ ಒಂದು ವಾರ ಕೆಲಸ ಮಾಡ್ತಾರೆ ಒಂದು ತಿಂಗಳು ರಜಾ ತಗೊಳ್ತಾರೆ ಅವರಿಗೆ ಕ್ರಿಸ್ಮಸ್ಸಿಗೆ ಒಂದು ದೇಶ ಹಾಗೆಯೇ ಆಷಾಢ ಬಂದರೆ ಇನ್ನೊಂದು ದೇಶ ಆ ಥರದ ಜಾಯಮಾನದವರು ಮೋದಿ ಅಲ್ಲ ಮೋದಿಯವರು ದೇಶಕ್ಕಾಗಿ ಒಂದೊಂದು ಕ್ಷಣವನ್ನು ಉಪಯೋಗಿಸ್ತಕ್ಕಂಥ ಒಬ್ಬ ರಾಜಕೀಯ ನೇತಾರ ಫ್ರೀಡಮ್ ಆಪಲ್ ಕಲ್ತು ಅಣಬೆ ಬೆಳೆದಿದ್ದೀರಾ ಹಾಗಾದ್ರೆ ನಿಮ್ಮ ಅಣಬೆಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ